ಕೆ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ಕಾರ ಅರ್ಷಿಕ್ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಧಾರವಾಡದಿಂದ. ಹೌದಾ, ಗುರುಜಿ ಇದಾರೆ, ಮಾತನಾಡಿ. ಮಾ ನಮಸ್ಕಾರ ಗುರುಗಳೇ. ನಮಸ್ತೆ ಮಾಳಿ. ಏನಿಲ್ಲ ಗುರುಗಳೇ, ನಾನು ತುಂಬಾ ಮೆಡಿಟೇಷನ್ ಎಲ್ಲ ಮಾಡ್ಬೇಕು ಅಂತ ಟ್ರೈ ಮಾಡ್ತೀನಿ, ಬಟ್ ನಂಗ್ ಮನ್ಸು ಒಂದೇ ಕಡೆ ಕೇಂದ್ರೀಕೃತನೇ ಆಗದಿಲ್ಲ. ಯಾವಾಗ್ಲೂ 108 ವಿಚಾರಗಳು ಬರುತ್ತೆ, ಹಾಗಾಗಿ ನಾನು ಚೆನ್ನಾಗಿ ಆಗ್ಬೇಕು, ನಿಮ್ ಕಾರ್ಯಕ್ರಮ ಅಟೆಂಡ್ ಮಾಡೋ ಅಷ್ಟೇ ನನ್ನ ಸ್ಟೆಬಿಲಿಟಿ ಪಡ್ಕೋಬೇಕು ಗುರುಗಳೇ. ಅದಕ್ಕೆ ಕಾರ್ಯಕ್ರಮಕ್ಕೆ ಬಂದ್ರೆ ಅಲ್ಲೆಲ್ಲ ಹೇಳ್ಕೊಡ್ಬಿಡ್ತೀನಿ, ಆದ್ರೂ ಕೂಡ ನೀವು ಮನಸ್ಸನ್ನ ಕೇಂದ್ರೀಕೃತಗೊಳಿಸಬೇಕು, ಮೆಡಿಟೇಷನ್ ಮಾಡಬೇಕು, ಎಲ್ಲ ಮಾಡ್ಬೇಕಾದ್ರೆ ಒಂದು ಸಿಂಪಲ್ ಟಿಪ್ಸ್ ಕೊಡ್ತೀನಿ. ಏನು ಅಂತ ಅನ್ನೋದಾದ್ರೆ, ಒಂದು ಜ್ಞಾನ ಮುದ್ರ, ಇದು ಜ್ಞಾನ ಮುದ್ರ ಅಥವಾ ಧ್ಯಾನ ಮುದ್ರ ಅಂತ ಕರೀತಾರೆ. ಇದನ್ನ ಏನಂತಂದ್ರೆ, ಇದು ವಾಯುತತ್ವವನ್ನು ಸೂಚಿಸುತ್ತೆ, ಇದು ಮತ್ತು ಇದು ಅಗ್ನಿ ತತ್ವವನ್ನು ಸೂಚಿಸುತ್ತೆ. ಯಾವುದು ಬಹಳ ವೇಗವಾಗಿ ಹೋಗುತ್ತೆ ಅನ್ನೋದಾದ್ರೆ, ಒಂದು ವಾಯು, ಎರಡನೇದು ಬೆಂಕಿ. ಬೆಂಕಿ ಹಚ್ಚರೆ ಸರ್ರ ಅಂತ ಹೋಗ್ಬಿಡುತ್ತದೆ, ಗಾಳಿನೂ ಅಷ್ಟೇ, ಅಷ್ಟೇ ಫಾಸ್ಟ್ ಆಗಿ ಹೋಗುತ್ತೆ. ಬಟ್ ಇದು ಎರಡಕ್ಕಿಂತ ಫಾಸ್ಟ್ ಆಗಿ ಹೋಗುವಂಥದ್ದು ಮನಸ್ಸು. ಸೊ ಈ ಮನಸ್ಸನ್ನ ನಾವು ಹದ್ದು ಬಸ್ನಲ್ಲಿ ಇಡಬೇಕು, ಮಾಡಬೇಕು ಅಂತ ಅನ್ನೋದಾದಾಗ ಏನ್ ಮಾಡ್ತೀವಿ, ಈ ಎರಡು ಬೆರಳುಗಳನ್ನ ಒಂದಕ್ಕೊಂದು ಟಚ್ ಮಾಡ್ಕೊಂಡು ಕೂತ್ಕೊಂಡು ಧ್ಯಾನವನ್ನ ಮಾಡಕ್ ಕೂತ್ಕೊಂಡಾಗ ಏನಾಗುತ್ತೆ ಹೇಳ್ತಾ ಇರ್ತಾರಲ್ಲ, ನೀವೇ ಹೇಳ್ತಾರ, ಮನಸ್ಸು ತೊಯ್ದಾಡತ್ತಿರುತ್ತೆ, ಆ ಕಡೆ ಈ ಕಡೆ ಹಾಯ್ದಾಡ್ತಾ ಇರ್ತಾರತ್ತೆ. ಬಟ್ ಅದನ್ನ ಕಂಟ್ರೋಲ್ಗೆ ತರಬೇಕು, ಏನ್ ಮಾಡ್ಬೇಕು ಅಂತ ಅನ್ನೋದಾದಾಗ, ನಾವು ಬರೀ ಉಸಿರಾಟವನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೇಕು. ಈ ಮೂಗಿನ ಭಾಗದಲ್ಲಿ ಉಸಿರನ್ನ ಹೇಳ್ಕೊಳ್ತಾ ತಣ್ಣಗಿನ ಗಾಳಿ ಹೊರಗೋಗುತ್ತೆ, ಮತ್ತೆ ಉಸಿರನ್ನು ಬಿಡ್ತಾ ಬೆಚ್ಚಗಿನ ಗಾಳಿ ಹೊರಗೆ ಬರ್ತಾರೆ. ಇದ್ರ ಕಡೆ ಗಮನ ಕೊಡ್ತಾ ಹೋದ್ರೆ ಏನಾಗುತ್ತೆ, ನಿಮಗೆ ಬರುವಂತ ಅನೇಕ ಆಲೋಚನೆಗಳು, ಬೇಡದಿರುವಂತ ಆಲೋಚನೆಗಳೆಲ್ಲಾನು ಕೂಡ ನಿಧಾನವಾಗಿ ಕಡಿಮೆ ಆಗುತ್ತೆ, ಒಂದೇ ಸಲ ಕಡಿಮೆ ಆಗ್ಬಿಡಲ್ಲ. ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಎಲ್ಲಾಗುತ್ತೋ ಅವಾಗ ಬನ್ನಿ, ಸಮೃದ್ಧಿ ಕಾರ್ಯಕ್ರಮನ ಅಟೆಂಡ್ ಮಾಡಿ. ಅಲ್ಲಿ ಒಂದು ದಿನ ಕಾರ್ಯಕ್ರಮ ನಡೆಸೋದಾದ್ರೆ 48 ದಿನಗಳ ಕಾಲ ನೀವು ಜೀವನದಲ್ಲಿ ಏನೆಲ್ಲ ಮಾಡೋದ್ರಿಂದ ನೀವು ಜೀವನದಲ್ಲಿ ಬಯಸಿದ್ದನ್ನು ಪಡಿಬಹುದು ಅನ್ನೋದ್ರ ಬಗ್ಗೆ ಸವಿವರವಾಗಿ ಕೊಡ್ತಾ ಹೋಗ್ತೀವಿ. ಆ ವಿಷಯ ಆಲ್ ದ ಬೆಸ್ಟ್ ಅಮ್ಮ. ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ.